ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆಯ ಕ್ರೀಡಾಪಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತರಬೇತುದಾರ ಬಾಳಪ್ಪ ಮಾನೆ ಲೈಂಗಿಕ ಕಿರುಕುಳ ನೀಡಿರುವುದಾಗಿ ಆರೋಪಿಸಿ ಯುವ ಕಾಂಗ್ರೆಸ್ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಕ್ರೀಡಾ ಹಾಸ್ಟೆಲ್ನಲ್ಲಿ ಗ್ರಾಮೀಣ ಭಾಗದ ಕ್ರೀಡಾಪಟು ವಿದ್ಯಾರ್ಥಿಗಳು ಹೆಚ್ಚಾಗಿ ಅಭ್ಯಾಸ ಮಾಡುತ್ತಿದ್ದು ತರಬೇತುದಾರರಿಂದ ಆದಂತಹ ದೌರ್ಜನ್ಯವನ್ನು ಮೇಲಾಧಿಕಾರಿಗಳಿಗೆ ತಿಳಿಸದಂತೆ ಬೆದರಿಕೆ ಹಾಕಿರುವುದಾಗಿ ಸ್ವತಃ ವಿದ್ಯಾರ್ಥಿನಿಯರು ತಿಳಿಸಿರುತ್ತಾರೆ. ಈ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಲವು ಬಾರಿ ಕ್ರೀಡಾಧಿಕಾರಿ ಮಂಜುನಾಥ ಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದ್ದರೂ ಸಹ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಕೂಡಲೇ ಈ ತರಬೇತುದಾರನ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಆತನನ್ನ ಅಮಾನತು ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಎಚ್ ಪಿ ಗಿರೀಶ್, ಪ್ರಧಾನ ಕಾರ್ಯದರ್ಶಿ ಎಂ ಪ್ರವೀಣ್ ಕುಮಾರ್, ಕೆ ರಂಗನಾಥ್, ಎಸ್ ಕುಮರೇಶ್ ಸೇರಿದಂತೆ ನೊಂದ ಕ್ರೀಡಾಪಟು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳ ಕ್ರೀಡಾ ವಸತಾಲಯದಲ್ಲಿ ಏನಿವತ್ತು ಕ್ರೀಡಾ ಅಥ್ಲೆಟಿಕ್ ನ ತರಬೇತುದಾರ ಇವತ್ತು ನೇರವಾಗಿ ಆ ಅಥ್ಲೆಟಿಕ್ ನ ತರಬೇತುದಾರನ ಹೆಸರನ್ನ ಆರೋಪ ಮಾಡ್ತಾ ಸವಲತ್ತುಗಳನ್ನ ಕೊಟ್ಟು ಇಲ್ಲಿ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳು ಉತ್ತೇಜಿಸುವ ಭವಿಷ್ಯವನ್ನು ಕಂಡ್ಕೋಬೇಕು ಅಂತೇಳಿ ವಸತಿನಿಲಯಗಳನ್ನ ಸ್ಥಾಪಿಸಿ ತರಬೇತುದಾರರ ನೇಮಕ ಮಾಡಿದ್ರೆ ಇಲ್ಲಿರ್ತಕ್ಕಂಥ ತರಬೇತುದಾರರು ಮಾನ್ಯ ಕ್ರೀಡಾಧಿಕಾರಿಯನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತೇಳಿ ಯುವ ಕಾಂಗ್ರೆಸ್ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಆಗ್ರಹಿಸಿದೆ. ಸೆಕ್ಷುವಲ್ ಹರಾಸ್ಮೆಂಟ್ ಕೊಟ್ಟಿರೋ ನೇರವಾಗಿ ಪಾಪ ಹೆಣ್ಮಕ್ಕಳು ಸಂಬಂಧಪಟ್ಟಂತಹ ಕ್ರೀಡಾ ಅಧಿಕಾರಿಯಾದಂತಹ ಮಂಜುನಾಥ್ ಅವ್ರಿಗೆ ಹೇಳಿದ್ರೆ ನೇರವಾಗಿ ಅವ್ರ ತಾಯಿ ತಂದೆ ತಾಯಿಗಳು ಸಹ ಇವತ್ತು ಪೋಷಕರು ಸಹ ನೇಮಕ ಬಂದಿದ್ದಾರೆ. ಇದಾಗ್ತಿದ್ದಂಗೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಸಹ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಭಾರಿ ಒಂದು ವಿಶ್ವಾಸ ಮೂಡಿ ನಮ್ಮ ಜಿಲ್ಲಾಧಿಕಾರಿ ಹೊಸಬ್ರು ಬಂದಿದ್ದಾರೆ, ಅವರಿಗೆ ಮನವಿಯನ್ನು ಕೊಡ್ತೇವೆ. ಅವ್ರು ಏನಾದರೂ ಅವ್ರು ಕೂಡಲೇ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದರೆ ಇನ್ನು ಎರಡು ಮೂರು ದಿನಗಳ ನಂತರದಲ್ಲಿ ಪ್ರತಿಭಟನೆಯ ಉಗ್ರ ಸ್ವರೂಪವಾಗಿ ಮಾಡ್ತೀವಿ ಅಂತ ಹೇಳ್ತಾ ನೇರವಾಗಿ ಅವರು ಯಾರು ಮಾನಿ ಅಂತ ನಾವು ಸುಮ್ಮನೆ ಗ್ರೌಂಡಲ್ಲಿ ಇದ್ರು ನಮ್ ಕೈಯಲ್ಲಿ ಸುಮ್ಮನೆ ಜಗಳಕ್ಕೆ ಬರೋದು ಸುಮ್ಮನೆ ಕಿರಿಕ್ ಮಾಡ್ಕೊಳೋದೆಲ್ಲ ಮಾಡ್ತಾರೆ. ನಾವು ಸುಮ್ಮನೆ ಇದ್ರು ಯಾರು ಹಾಳು ಮಾಡಿದೀವಿ ಅಂತ ಎಲ್ಲ ಹೇಳ್ತಾರೆ. ಯಾರು ಹಾಳು ಮಾಡಿದೀವಿ ಅಂತ ಕೇಳಿದ್ರು ಹೇಳೋದಿಲ್ಲ, ಸುಮ್ಮನೆ ಬಟ್ಟೆ ಪ್ಯಾಕ್ ಮಾಡಿ ಹಾಸ್ಪಿಟಲ್ ಹೋಗಿ ಅಂತ ಎಲ್ಲ ಹೇಳ್ತಾರೆ. ಸಕ್ಕ ಟಾರ್ಚರ್ ಬೇರೆ ಕೊಡ್ತಾರೆ, ಆಮೇಲೆ ಒಂದು ಹುಡ್ಗಿ ಮಿಸ್ಬಿಹೇವ್ ಮಾಡಿದ್ನೋ ನಮಗೂ ಒಂಥರ ಅದೇ ಥರನೇ ಮಾಡ್ತಾರೆ. ಅದೇ ನಮಗೆ ಹಾಸ್ಟೆಲಿ ಇರೋಕ್ಕೂ ಇಷ್ಟ ಆಗ್ತಿಲ್ಲ, ತುಂಬ ಜನ ಹುಡುಗರು ಅದಕ್ಕೋಸ್ಕರನೇ ಹಾಸ್ಟೆಲ್ ಬಿಟ್ಟು ಹೋಗಿದ್ದಾರೆ. ಇವರು ಐಶ್ವರ್ಯನ ಹುಡುಗಿ, ಆ ಹುಡುಗಿಗೆ ಆ ಥರ ಮಾಡಿದ್ದಕ್ಕೆ ಅವಳೆಲ್ಲ ಬಂದು ನಮ್ಮ ಇದ್ರಿಗೆ ಹೇಳಿದಾಳೆ. ಅದಕ್ಕೆ ಈ ಕೋಚ್ನ ನಮಗೆ ಇರೋಕ್ಕೆ ಇಷ್ಟ ಇಲ್ಲ, ಆ ಕೋಚ್ನ ತೆಗಿಬೇಕು ಅಂತ ಬಾಳಪ್ಪ ಮಾಡೆ ಅಂತ ಅವ್ರು ತೆಗಿಲೇಬೇಕು ಅಂತ. ಆದ್ರೆ ಅವ್ರಿಗೂ ಅವ್ರ ಮಗಳಿಗೊಂಥರ ನಮಗೊಂಥರ ಮಾಡ್ತಾರೆ. ಅಂದ್ರೆ ಅವ್ರ ಮಗಳು ನಮ್ಮ ಹಾಸ್ಟೆಲಲ್ಲೇ ಓದ್ತಿರೋದು ಅಂತಾರ ಅಂತ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ. ಅವಳು ನಮಗೇನೋ ಓದ್ಕೊಳಕ್ ಬಿಟ್ಟರೆ ಅವ್ರಿಗೆ ಓದ್ಕೊಳಕ್ ಬಿಡ್ತಾರೆ, ನಮಗೆ ಓದ್ಕೊಳಕ್ಕೆ ಬಿಡೋದಿಲ್ಲ. ಅವರು ಸುಮ್ಮನೆ ಏನಾರ ಎಕ್ಸಾಮ್ ಇದ್ರು ಓದ್ಕೊಳಕ್ ಬಿಡೋದಿಲ್ಲ, ಅವ್ರ ಮಗಳಿಗೆ ಅದೇ ಆರಾಮಾಗಿರು ನೀನು ಚೆನ್ನಾಗಿರೋ ಹಾಸ್ಟೆಲ್ ಅಂತ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನಾವೇನೋ ಸುಮ್ಮನೆ ಇದ್ರು ನಮ್ಮ ಜೊತೆ ಕ್ಲಿಕ್ ಮಾಡ್ಕೊಂತಾರ ಹುಡ್ಗಿನೋ, ಅವರಿಗೆ ಸಪ್ರೇಟ್ ಒಂದು ಗ್ರೂಪ್ ಮಾಡ್ಕೊಂಡು ನಮಗೆ ಒಂದು ಸಪ್ರೇಟ್ ಒಂದು ಗ್ರೂಪ್ ಮಾಡಿ ಮನೆ ಮಕ್ಕಳಿಗೆ ಒಂಥರ ನೋಡೋದು, ನಮಗೊಂಥರ ಹಾಸ್ಟೆಲ್ ಸೇರಾದ್ಮೇಲೆ ಹಾಸ್ಟೆಲ್ ಅವರಿಗೆ ಪ್ರಾಕ್ಟೀಸ್ ಕೊಡಬೇಕು, ಅದು ಬಿಟ್ಟು ಇವ್ರ ಮನೆ ಮಕ್ಕಳಿಗೆ ಏನೋ ಕೊಡಬೇಕು. ಹಾಸ್ಟೆಲ್ ಮಕ್ಕಳಿಗೆ ಅಷ್ಟೇ ಕೊಡೋದು, ಅವರು ಮನೆ ಮಕ್ಕಳಿಗೆ ಒಂಥರ ನೋಡೋದು ಹಾಸ್ಟೆಲ್ ಮಕ್ಕಳಿಗೆ ಒಂಥರ. ಆ ಹುಡುಗಿಗೆ ಹೇಳಿದಾರೆ ನನಗೆ ಅವಳು ಏನಾದ್ರು ಏನಾದ್ರು ದಾರಿ ಗೀರಿಸಿದ್ರೆ ಅವಳನ್ನ ಕಿಡ್ನಾಪ್ ಮಾಡಿ ಸಾಯಿಸಿ ಅಂತ ಬೇರೆ ಹೇಳಿದಾರೆ. ಕೋಚು ಇಂಥ ಕೋಚ್ಗಳು ನಮಗೆ ಇರೋಕೆ ಇಷ್ಟ ಇಲ್ಲ. ನಾವ್ಯಾವತ್ತು ಯಾವೊಂದು ಇದಕ್ಕೂ ನಾವು ಬಂದಿಲ್ಲ, ಕೇಳಿಲ್ಲ. ಆದ್ರೆ ಇವಾಗ ಇಚ್ಚಿಚಿಗೆ ಏನಾಗ್ತಿದೆ ಅಂತಂದ್ರೆ ಹುಷಾರಿಲ್ಲ ಅಂತ ಅಂದಾಗ ಮಕ್ಕಳನ್ನ ಅವ್ರು ನೋಡ್ಕೊಳ್ಬೇಕಾಗಿತ್ತು. ಅವ್ರು ನೋಡ್ಕೊಳ್ತಾಗ್ಲಿಕ್ಕೋಸ್ಕರ ಮಕ್ಳು ಮನೆಗೆ ಬರೋ, ನಮಗ್ ಹುಷಾರಿಲ್ಲ ಈ ತರ ಹಿಂಗ ಆಗಿದೆ ಅಂತ ಅಂದಾಗ ನಾವ್ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕಾಗತ್ತೆ. ಇವ್ರು ಆತರ ಇಲ್ಲ, ಇವಾಗ ಎಲ್ಲೂ ಇರ್ತಾರೆ, ಎಲ್ಲೂ ಇದ್ದವ್ರು ಬಂದ್ಬಿಟ್ಟು ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತ ಮನೆ ಬರಬೇಕಾಗತ್ತಾಗ ಟೈಮಿಗೆ ಕರೆಕ್ಟ್ ಆಗಿ ಬಸ್ ಸಿಗೋದಿಲ್ಲ ಸರ್ ನಮ್ಮ ಕಡೆಗೆ. ಅವಾಗ ಏನಾಗುತ್ತೆ, ಇವಾಗ ಹೇಳ್ದೆ ಇದ್ರು ಕಿಬ್ಬರಿ ಕಳ್ತಿದ್ದೆ ಬರ್ಬೇಕಾಗತ್ತೆ. ಅಂತ ಸಮಯದಾಗ ಅವ್ರಿಗೆ ಹೇಳ್ಬಿಟ್ಟು ಹೋದಾಗ ನೀನು ಅವ್ರಿಗೆ ಹೇಳಿದ್ಯಲ್ಲ ನನ್ಗೆ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಆ ಮಗು ಏನ್ ಮಾಡ್ಬೇಕು ಸರ್?
ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಇರ್ತಕ್ಕಂತಹ ಕ್ರೀಡಾಪಟುಗಳ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳ ವಸತಿ ಆಲಯದಲ್ಲಿ ಏನು ಅಲ್ಲಿರ್ತಕ್ಕಂಥ ಅಥ್ಲೆಟಿಕ್ ನ ತರಬೇತುದಾರ ಬಾಳಪ್ಪ ಮಾನೆ ಎನ್ನುವ ತರಬೇತುದಾರ ಇವತ್ತು ಆ ವಿದ್ಯಾರ್ಥಿನಿಯರಿಗೆ ಮಾನಸಿಕವಾಗಿ ಹಾಗೂ ಲೈಂಗಿಕವಾಗಿ ಕಿರುಕುಳ ನೀಡುತ್ತಾ ಆ ಕಿರುಕುಳ ನೀಡಿದ ವಿಚಾರವನ್ನ ನೊಂದ ವಿದ್ಯಾರ್ಥಿಗಳು ಹಾಗೂ ಸಂಬಂಧಪಟ್ಟ ಪೋಷಕರು ಕ್ರೀಡಾ ಮತ್ತು ಯೋಜನಾ ಅಧಿಕಾರಿಗೆ ವಿಷಯವನ್ನು ತಿಳಿಸಿದ್ರೆ ಮನವಿಯನ್ನ ಮಾಡಿದ್ರೆ ನಮ್ಮ ಅಳಲು ಹೀಗಿದೆ ಅಂತ ಹೇಳಿದ್ರೆ ಕ್ರೀಡಾಧಿಕಾರಿ ತನಗೆ ಸಂಬಂಧಪಟ್ಟಿದ್ದ ಎಲ್ಲವನ್ನು ತಲೆಗೆ ಹಾಕೊಡದೆ ಸಬೂಬನ್ನ ಹೇಳಿ ವಿದ್ಯಾರ್ಥಿಗಳಿಗೆ ಕಳಿಸಿರುವಂತ ಇವತ್ತು ಪ್ರಕರಣ ಬಂದಿರುವಂಥದ್ದು. ಏನಿವತ್ತು ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಹಲವಾರು ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಭಾಗದ ಗ್ರಾಮೀಣ ಭಾಗದಿಂದ ಬಂದಂತಹ ಕ್ರೀಡಾಸಕ್ತಿ ಉಳ್ಳ ವಿದ್ಯಾರ್ಥಿಗಳಾಗಿದ್ದಾರೆ. ಇವರಿಗೆ ನಿಮಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ ಅಂತೇಳಿ ಆಮಿಷವನ್ನು ಒಡ್ಡಿ ತನ್ನ ಚಪಲಕ್ಕೆ ಲೈಂಗಿಕ ಹಾಗೂ ಮಾನಸಿಕವಾಗಿ ಕಿರುಕುಳ ನೀಡ್ತಂತ ಇಂಥ ವ್ಯಕ್ತಿಯನ್ನ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅಮಾನತ್ ಮಾಡಬೇಕು, ಜೊತೆಗೆ ಈತನ ವಿರುದ್ಧ ಕಾನೂನು ರೀತಿ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಯುವ ಕಾಂಗ್ರೆಸ್ ಆಗ್ರಹಿಸಿದೆ. ಜೊತೆಗೆ ನೊಂದ ವಿದ್ಯಾರ್ಥಿಗಳು ಪೋಷಕರು ಮನವಿಯನ್ನು ಮಾಡಿದ್ರು, ಆ ಮನವಿಗೆ ಆಲಿಸಿದೆ. ಅಸಾಧ್ಯ ಉತ್ತರ ನೀಡತಕ್ಕಂತಹ ಏನು ಕ್ರೀಡಾಧಿಕಾರಿ ಮಂಜುನಾಥ್ ವಿರುದ್ಧ ಸೂಕ್ತ ಕ್ರಮವನ್ನ ಜಿಲ್ಲಾಧಿಕಾರಿ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನೊಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರುಗಳ ಒಟ್ಟುಗೂಡಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ. ಮಾನ್ಯ ಜಿಲ್ಲಾ ಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳ ಹಾಗೂ ಕ್ರೀಡಾ ಸಚಿವರ ಗಮನಕ್ಕೆ ತರಬೇಕಾಗ್ತದೆ ಅಂತೇಳಿ ಈ ಮೂಲಕ ಆಗ್ರಹಿಸುತ್ತಿದ್ದೇವೆ. ಈ ಕೂಡಲೇ ಈ ನೊಂದಂತ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ 4 ಜನ ವಿದ್ಯಾರ್ಥಿಗಳು ಇವರ ಕಿರುಕುಳವನ್ನು ತಾಳಲಾರದೆ ಇವತ್ತು ಹಾಸ್ಟೆಲ್ ಅನ್ನು ಸಮೇತ ಬಿಟ್ಟು ತಮ್ಮ ಕ್ರೀಡಾ ಚಟುವಟಿಕೆಗಳನ್ನ ಸ್ಥಗಿತ ಮಾಡಿದ್ದಾರೆ. ಇವತ್ತು ಮಲೆನಾಡು ಭಾಗದಲ್ಲಿ ಇರತಕ್ಕಂತಹ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಮತ್ತು ತರಬೇತಿ ನೀಡುವ ಸಂದರ್ಭದಲ್ಲಿ ಇಂತಹ ಲುಚ್ಚ ತರಬೇತುದಾರರಿಂದ ಇವತ್ತು ಕ್ರೀಡಾಪಟುಗಳು ನಶಿಸಿ ಹೋಗ್ತಿದ್ದಾರೆ. ಈ ಕೂಡಲೇ ನಾವು ಈ ಸಂಬಂಧಪಟ್ಟಂತಹ ಏನು ಮಕ್ಕಳ ಏನು ಭವಿಷ್ಯ ನಿಧಿ ಆಗಿರ್ಬೋದು, ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ಜೊತೆಗೆ SP ಅವರಿಗೆ ಹಾಗೂ ಆ ಸಂಬಂಧಪಟ್ಟ ಠಾಣೆಗೆ ಕೇಸನ್ನು ದಾಖಲಿಸಕ್ಕೆ ಎಲ್ಲ ಪೋಷಕರ ಜೊತೆ ಮಾತಾಡಿ ಕೇಸನ್ನು ದಾಖಲಿಸ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ.